ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಲನಚಿತ್ರ ನಾಯಕನ ಟಾಮೋಗ್ ಹಾಗೂ ಯೂಟ್ಯೂಬರ್. ಇವತ್ತು ಎಲ್ಲಿ ಬಂದಿವ್ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ನಮ್ಮ ಹುಡುಗಂದು ಸ್ವಲ್ಪ ಇಂಪೋರ್ಟ್ ಮಾಡಕತ್ತಿ ಸ್ವಲ್ಪ ಸಾಮಾನು ಬರಹತ್ತಿದ್ದು ಇಂಡಿಯಾ ಯಂತ್ರ ಪಾರ್ಸೆಲ್. ಸೊ ಸ್ವಲ್ಪ ಎಲೆಕ್ಟ್ರಿಕ್ ಸಾಮಾನು ಇದ್ದು ಅನಿಸುತ್ತೆ, ಕಸ್ಟಮ್ ಅವ್ರು ಹಿಡ್ಕೊಂಡಿದ್ರು. ಈಗ ಹೋಗಿ ಬಿಡ್ಸ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ. ನಡ್ರಿ ಅವನ ನಾವು ಬಂದಿರೋದು ಇಂಪೋರ್ಟ್ ಆಫೀಸ್ ಕಸ್ಟಮ್ಸ್ ಇನ್ ಹೈಡೆಲ್ಬರ್ಗ್. ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಎಲ್ರಿಗೂ ಅಲೋ ಇರೋದಿಲ್ಲ, ಅವನಿಗೆ ಮಾತ್ರ ಅಲೋ ಇತ್ತು. ಅವನು ಅಲ್ಲಿ ಒಳಗಡೆ ಹೋಗಿದ್ದ, ನಾನು ಇಲ್ಲಿ ಕುಂತಿದ್ದೆ. ಅವಾಗ ನನಗೆ ಕಂಡಿದ್ದು ಲೈಕ್ ಈ ಥರ ಶೂಸ್ ಅದು ಅಲೋ ಇರೋದಿಲ್ಲ, ಪ್ರಿಂಟೆಡ್ ಶರ್ಟ್ಸ್ ಆ್ಯಂಡ್ ಟಿ ಶರ್ಟ್ಸ್ ಅಲೋ ಇರೋದಿಲ್ಲ. ಟರ್ಟಲ್ಸ್ ಆ್ಯಂಡ್ ಸ್ಕಿನ್ಸ್ ಅದು ನೋಡಿ, ಶೆಲ್ಸ್, ಗಂಧದ ಕಟ್ಟಿಗೆ ಹಾಗೂ ಬೇರೆ ಥರದ ಕಟ್ಟಿಗೆ, ಶೂಸ್ ಆ್ಯಂಡ್ ಲೆದರ್ಸ್, ಸ್ಕಿನ್ಸ್ ಲೈಕ್ ಟೈಗರ್ ಸ್ಕಿನ್, ಆ್ಯಂಡ್ ಇಲ್ಲಿ ನೋಡಿ ಔಷಧಿಗಳು, ಬೇರೆ ಬೇರೆ ಥರದ ಅಲೋ ಇರೋದಿಲ್ಲ. ಈ ಥರದ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಕೂಡ ಅಲೋ ಇರೋದಿಲ್ಲ. ಇವನ್ನೆಲ್ಲ ಇಂಡಿಯಾ ಪೋಸ್ಟಲ್ಲಿ ಆರ್ಡರ್ ಮಾಡಿರ್ತಾನೆ. ಫೈನಲಾಗಿ ಹೊರಗಡೆ ಬಂದ ಫಿಟ್ ಅನ್ಸುತ್ತೆ ಕಸ್ಟಮ್ಸ್ ಅವರು. ಇನ್ನೂ ರಿಕ್ವೆಸ್ಟ್ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ಸಾಮಾನು ಅಂತೂ ಹೊರಗಡೆ ತಂದ. ಎಲೆಕ್ಟ್ರಾನಿಕ್ ಐಟಮ್ಸ್ ಅಂತೂ ಇವೆ. ಐಕ ಸಾಮಾನು ಇಲ್ಲಿಗೆ ಅವಿ ಪಾರ್ಟಿ 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 ಕೊಡಿಸ್ತಾನೀಗ. ಕ್ಯೂ ಪಗಡಾತಾರೆ, ಕ್ಯೂ ಪಗಡಾತಾದ್ರೆ ಜೋ ಬಿ ಥಾ ಸಬ್ ಯಹಿ ಹೈ, ಯಹಿ ಹೈ ಜೋ ಹೈ ಎವರೆಸ್ಟ್ ಮಸಾಲಾ. ಎಲೆಕ್ಟ್ರಿಕ್ ಸಾಮಾನು, ಹಾಂ ಎಲೆಕ್ಟ್ರಿಕ್ ಸಾಮಾನು ಭಾಳ ಇದ್ದು ಅನಿಸುತ್ತೆ, ಅದಕ್ಕೆ ಕಸ್ಟಮರ್ ಹಿಡ್ಕೊಂಡಿದ್ರು. ಈಗ ಸದ್ಯಕ್ಕೆ ಕೊಟ್ಟರು, ಹುಡುಗ ಖುಷಿ ಅದನ್ನು ಪಾರ್ಟಿ ಕೊಡಿಸ್ತಾನೆ ನೋಡೋಣ. ಐ ಆರ್ಡರ್ ಫ್ರಮ್ ಇಂಡಿಯಾ ಪೋಸ್ಟ್.